Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಆಲೂಗಡ್ಡೆ ಮತ್ತು ಟೊಮೆಟೊ ಹಾಕ್ಬಿಟ್ಟು ಒಂದು ಮಸಾಲ ಗ್ರೇವಿ ಆರ್ ಕರಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಫ್ರೆಶ್ಶಾಗಿ ಆಲೂಗಡ್ಡೆ ತೋರಿಸಿದ್ದೀನಿ. ಆಲೂಗಡ್ಡೆ ಈಸ್ ಪ್ಯಾಕ್ ವಿತ್ ಎನರ್ಜಿ. ಇದು ಯಾವ ಪಾಪ್ಯುಲರ್ ವೆಜಿಟೇಬಲ್ಗಿಂತ ಇದರಲ್ಲಿ ಪೊಟ್ಯಾಷಿಯಂ ಎಲ್ಲ ಜಾಸ್ತಿ ಇದೆ. ಇದು ಇದರಲ್ಲಿರೋ ಫೈಬರು ನಮಗೆ ಫುಲ್ಲಾಗಿರೋ ಹಾಗೆ ಮಾಡುತ್ತೆ, ಫಸ್ಟಮಕ್ಕು ಮತ್ತು ತುಂಬ ಎನರ್ಜಿ ಕೊಡುತ್ತೆ. ಟೊಮೆಟೊ ಕೂಡ ಹಾಗೆ. ಇದು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸು ಮತ್ತು ಬ್ಲಡ್ ಪ್ರೆಷರ್ ಕಮ್ಮಿ ಮಾಡೋದು, ಲೋವರ್ ಬಿ ಪಿ ಮಾಡೋದು ಹಾಗೆ ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಈಗ 4 ಟೀಸ್ಪೂನು ಎಣ್ಣೆನ ಹಾಕಿಬಿಟ್ಟು ಒಂದು ಪ್ಯಾನ್ಗೆ ಲೋ ಫ್ಲೇಮ್ ರೆಡಿ, ಇದು ಕಾಯತ್ಲು, ಅದಕ್ಕೆ ಒಂದು ಬೇ ಲೀಫ್ ಹಾಕ್ಕೊಳ್ಳಿ. ಬೇ ಲೀಫ್ ಅಂದರೆ ಪಲಾವ್ ಎಲೆ. ಅದು ಹಾಕ್ಕೊಂಡು ಅದು ನೋಡಿ ಈಗ ಫ್ರೈ ಆಗ್ತಾ ಇದೆ ಏನು ಬೇಕಾದರೆ. 1 ಟೀಸ್ಪೂನ್ ಅದಕ್ಕೆ ಜೀರಿಗೆ ಕಾಳು ಹಾಕ್ಕೊಳ್ಳಿ. ಜೀರಿಗೆ ಕಾಳು ನೋಡಿ ಈಗ ಚಟಪಟ ಅಂತ ಇದೆ, ಅದು ಅದ್ರ ಜೊತೆ ಹುರಿತಾ ಇದೆ ಅನ್ಬೇಕಾದ್ರೆ. ಅದರಲ್ಲಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ತುಂಬ ಸ್ಪೈಸಿ ಇದೆ, ಅದನ್ನು ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ಎಲ್ಲ ಒಟ್ಟಿಗೆ ಕೈ ಆಡಿಸ್ಕೊಳ್ಳಿ. ಸೊ ದ್ಯಾಟ್ ಇದು ಹಸಿಮೆಣಸಿನ್ಕಾಯಿಯು ಅದರಲ್ಲಿ ಖಾರ ಬಿಡುತ್ತೆ, ಮತ್ತು ಇದು ಎರಡು ಚೆನ್ನಾಗಿ ಹುರಿದು ಪರಿಮಳಯುಕ್ತ ಆಗುತ್ತೆ. ಅದಕ್ಕೆ ಇವಾಗ 2 ಕಪ್ಪು ಕಟ್ ಮಾಡಿರೋವಂಥ ನೀರುಳ್ಳಿ ಹಾಕಿ, ಸಣ್ಣ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕಿ, ಮತ್ತು ಅದು ನಾನು ಯಾವತ್ತೂ ನೀರುಳ್ಳಿ ಹಾಕಿದ ತಕ್ಷಣ ಉಪ್ಪು ಹಾಕ್ತೀನಿ, ಯಾಕಂದರೆ ತುಂಬ ಎಣ್ಣೆ ಹಿಡಿಸೋದಿಲ್ಲ, ಆವಾಗ ನೀರುಳ್ಳಿ ಹುರಿಲಿಕ್ಕೆ ಚೆನ್ನಾಗಿ ಹುರಿದು ಬರುತ್ತೆ ಬೇಗ. ಈಗ ಅದನ್ನು ಟ್ರಾನ್ಸ್ಲೂಸೆಂಟ್ ಆಗೋ ತನಕ 3 ನಿಮಿಷ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನೀವು ಫ್ರೈ ಮಾಡ್ಕೊಳ್ಳಿ. ಹಾಗೆ ಮಾಡಿದ್ರೆ ಈವನಾಗಿ ಚಂದವಾಗಿ ಫ್ರೈ ಆಗಿ ಬರುತ್ತೆ. ನೋಡಿ ಇವಾಗ ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಯಿತು, ನೋಡಿದ್ರಲ್ಲ ಕಾಣುತ್ತಲ್ಲ ಕಲರ್ ಎಲ್ಲ ಚೇಂಜ್ ಆಗಿದೆ. ಈಗ ಅದಕ್ಕೆ 1.5 ಕಪ್ಪು ಕಟ್ ಮಾಡಿರುವಂಥ ಬೇಬಿ ಟೊಮೆಟೋಸ್ ಅಂದರೆ ಪಲ್ಪಿ ಟೊಮೆಟೊ ಹುಳಿ ಟೊಮೆಟೊ ಹಾಕ್ಕೋಬೇಡಿ. ಸಾರಿಗೆಲ್ಲ ಹಾಕ್ತೀವಲ್ಲ, ಅದು ಹಾಕಿದರೆ ಡಿಶ್ಶೇ ಹುಳಿಯಾಗಿ ಬಂದುಬಿಡುತ್ತೆ. ಇದು ಸ್ವೀಟಾಗಿರುತ್ತೆ ಒಂಥರ, ಅದರಿಂದ ತುಂಬ ಚೆನ್ನಾಗಾಗುತ್ತೆ. ಈಗ ಅದನ್ನು 2-3 ನಿಮಿಷದ ತನಕ ಟೊಮೆಟೊ ಮಸಿ ಆಗೋ ತನಕ ಕುಕ್ ಮಾಡ್ಕೊಳ್ಳಿ. ಈಗ ಅದಕ್ಕೊಂದು ಮಸಾಲೆ ತಯಾರು ಮಾಡೋಣ. 8-10 ಬೆಳ್ಳುಳ್ಳಿ ಪಾಡ್ಸು ಸುಲಿದಿದ್ದು ಹಾಕ್ಕೊಳ್ಳಿ. ಮಾರ್ಟರ್ನ್ ಪೆಸಲ್ಗೆ ಪೀಸಸ್ ಮಾಡಿದ್ದೀನಿ, ಹಾಗೆ ಹಾಕ್ಕೊಳ್ಳಿ. 1 ಇಂಚು ಜಿಂಜರ್ ಹಾಕ್ಕೊಳ್ಳಿ, ಅದನ್ನು ಅಷ್ಟೇ ತೊಳೆದು ಪೀಸಸ್ ಮಾಡಿ ಇಟ್ಟಿದ್ದೀನಿ. ಮತ್ತು 1 ಇಂಚು ಚಕ್ಕೆ ಪೀಸು ಸಿನಮನ್ ಪೀಸ್ ಹಾಕ್ಕೊಳ್ಳಿ. ಮತ್ತು 2 ಲವಂಗ ಹಾಕ್ಕೊಳ್ಳಿ. ನಾನು ಇದಕ್ಕೆ ಗರಂ ಮಸಾಲೆ ಬೇರೆ ಪೌಡ್ರ್ ಹಾಕಿಲ್ಲ, ಇಷ್ಟೇ ಹಾಕ್ಬಿಟ್ಟು ಮಾಡಿದ್ದೀನಿ. ಇದ್ರ ಜೊತೆ ನಾನು ಪೇಸ್ಟ್ ಮಾಡೋದ್ರಿಂದ ಇದು ತುಂಬ ಚೆನ್ನಾಗಾಗುತ್ತೆ. ಇದು ಹಾಕಿದರೆ ಬೇರೆ ಮತ್ತು ಗರಂ ಮಸಾಲೆ ಹಾಗೋ ಅಗತ್ಯ ಇಲ್ಲ. ಚೆನ್ನಾಗಿ ಅದನ್ನು ಕುಟ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ, ಮಸಾಲೆ ಪೇಸ್ಟ್ ಮಾಡ್ಕೊಳ್ಳಿ ಒಂದು. ಈಗ ನೋಡಿ ಆ ಪೇಸ್ಟ್ ಒಂದು 2 ಟೀಸ್ಪೂನ್ ಇದೆ, ಹಾಕ್ತಾ ಇದ್ದೀನಿ ನೋಡಿ. ಅದು ಯಾಕಂದರೆ ಅದು ಒಂಥರ ಇದಾಗಿದೆ, ಸ್ಕ್ವೀಸ್ ಆಗಿದೆ, 2 ಟೀಸ್ಪೂನ್ ಆಗಿದೆ ಅದು. ಈಗ ಅದನ್ನು ಚೆನ್ನಾಗಿ ಅದರಲ್ಲಿ 1 ನಿಮಿಷದ ತನಕ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಒಂದು ಸತಿ ಕೈ ಆಡಿಸ್ಕೊಳ್ಳಿ ನೋಡಿ. ಅದು ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಅರೋಮೆಟಿಕ್ ಆಯಿತು. ಈಗ ಅದಕ್ಕೆ 1/2 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು 1 ಟೀಸ್ಪೂನು ಸ್ಪೈಸಿ ಚಿಲ್ಲಿ ಪೌಡರ್ ಅಂದರೆ ಸ್ವಲ್ಪ ಖಾರ ಇರೋದು, ಇದು ಬ್ಯಾಡಗಿ ಮೆಣಸಿನ ಪುಡಿ ಅಲ್ಲ, ಅಚ್ಚಕಾರದ ಪುಡಿ ಇದು. ಹಾಗೆ 1 ಟೀಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ. ಇಷ್ಟೇ ನಾನು ಇದಕ್ಕೆ ಮಸಾಲೆ ಹಾಕಿರೋದು ಅಂತಂದರೆ, ಮತ್ತು ಅದಕ್ಕೋಸ್ಕರ ಅದನ್ನು ಗರಂ ಮಸಾಲ ಹಾಕೋ ಬದಲಾಗ ಅದು 2 ಐಟಮ್ ಹಾಕ್ಬಿಟ್ಟು ಒಟ್ಟಿಗೆ ಪೇಸ್ಟ್ ಮಾಡಿ ಹಾಕಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಕೈ ಆಡಿಸ್ಕೊತಾ ಇರಿ ನೋಡಿ. ಟೊಮೆಟೊ ಎಷ್ಟು ಚೆನ್ನಾಗಿ ಮಸಿಯಾಗಿ ಬಂದುಬಿಟ್ಟಿದೆ, ಹೌದಾ? ಈಗ ಅದಕ್ಕೆ ನಾನು ಸಾಧಾರಣ 1.5 ಕಪ್ ಆಗ್ಬೋದು, 1.5 ಕಪ್ ಅಂದರೆ 400 ಗ್ರಾಮ್ಸ್ ಬೈ ವೆಯ್ಟ್ ಅಷ್ಟು ಆಲೂಗಡ್ಡೆನ, 3 ಆಲೂಗಡ್ಡೆನ ಹಾಕಿದ್ದೀನಿ ನಾನು. ಅದನ್ನು ಇವಾಗ ಮ್ಯಾಶ್ ಮಾಡಿರೋದು, ಕುಕ್ ಮಾಡಿ ಮ್ಯಾಶ್ ಮಾಡಿ ಇಟ್ಟಿದ್ದೆ ಪೀಲ್ ಮಾಡಿ, ಅದನ್ನು ಚೆನ್ನಾಗಿ ಅದಕ್ಕೆ ಹಾಕ್ಕೊಂಡು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಕಲರ್ಫುಲ್ ಆಯಿತು, ಹೌದಾ? ಚೆನ್ನಾಗಿ ಮಿಕ್ಸ್ ಆಯಿತು, ಹೌದಾ? ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, 1 ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ಈಗ ಅದಕ್ಕೆ 1/2 ಕಪ್ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಈಗ ಮಿಕ್ಸ್ ಮಾಡಿ ಚೆನ್ನಾಗಿ. ಆಯ್ತಲ್ಲ, ಚೆನ್ನಾಗಿ ಮಿಕ್ಕೊಳ್ಳಿ. ಇನ್ನೂ ಬೇಕಾದರೆ 1 ಕಪ್ ನೀರು ಹಾಕ್ಕೋಬೋದು, ಯಾಕಂದರೆ ಅದು ತುಂಬ ದಪ್ಪ ಇದೆ, ಅದು ಮತ್ತೆ ಇದು ಆರದ ಮೇಲೆ ಇನ್ನೂ ದಪ್ಪ ಆಗಿ ಬಂದುಬಿಡುತ್ತೆ. ಸೊ ನೋಡಿ ಹಾಕಿದ್ದೀನಿ. ಇವಾಗ ಸಾಲ್ಟ್ ಒಂದು ಚೆಕ್ ಮಾಡ್ಕೊಳ್ಳಿ, ಸಾಲ್ಟ್ ಕಮ್ಮಿ ಇದೆ ಅಂತ ನಾನು ಹಾಕಿದ್ದೀನಿ ಸಾಲ್ಟು. ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕವರ್ ಆ್ಯಂಡ್ ಕುಕ್ ಮಾಡಿ 5 ಮಿನಿಟ್ಸ್ ತನಕ. ನೋಡಿ ಇವಾಗ ನೋಡಿ ಡಿಶ್ ಬಾಯ್ಲ್ ಆಗ್ತಾ ಇದೆ, ನಾನು ನೀರು ಹಾಕಿದ್ದು ಕಾಣತ್ತಲ್ಲ, ಆಯಿಲ್ ರಿಲೀಸ್ ಆಗಿದೆ ಕಾಣತ್ತಲ್ಲ, ಸೈಡ್ಗೆಲ್ಲ ಆಯಿಲ್ ರಿಲೀಸ್, ಮಧ್ಯದಲ್ಲೂ ಆಯಿಲ್ ರಿಲೀಸ್ ಆಗಿದೆ. ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿ ಆಗುತ್ತೆ. ಚಪಾತಿಗೆ, ರೊಟ್ಟಿಗೆ, ಪೂರಿಗೆ, ನಾನ್ಗೆ ಎಲ್ಲ ಚೆನ್ನಾಗಿರುತ್ತೆ. ಡಿಶ್ ಬಾಯ್ಲ್ ಆಗ್ತಾ ಇದೆ ನೋಡಿ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಅರೋಮ ಬರ್ತಾ ಇದೆ. ಈಗ ಅದಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪು ತೋರಿಸ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಗಾರ್ನಿಷ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ರೆಡಿ ಆಯಿತು ಆಲೂ ಟೊಮ್ಯಾಟೊ ಗ್ರೇವಿ ಆರ್ ಮಸಾಲಾ ಗ್ರೇವಿ.
ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ಈಗ ರೆಡಿ ಆಯಿತು ನಿಮಗೆ ಯಮ್ಮಿ ಆಲೂ ಟೊಮೆಟೊ ಮಸಾಲ ಕರಿ. ಇದನ್ನು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಪೂರಿ ಜೊತೆಗೆ ಎಲ್ಲ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.